ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೊಡಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಗುರುಗಳಾದ ಶ್ರೀಮತಿ ಅವರು ಮೊದಲಿಗೆ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಿದ್ದು, ನಂತರ ಕನ್ನಡದ 5 ಹಾಡುಗಳು ಮಕ್ಕಳಿಗೆ ಹಾಡಿಸಿದ್ದು, ನಂತರ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿಯವರು ಸಹ ಶಿಕ್ಷಕರಾದ ಶಂಕರ್ ಕನ್ನಿಯವರು ಕನ್ನಡ ರಾಜ್ಯೋತ್ಸವದ ಕುರಿತು ಮಾತನಾಡಿದ್ದಾರೆ. 1 ನವೆಂಬರ್ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ದಿನವೆಂದು ಆಚರಣೆ ಮಾಡಲಾಗುತ್ತದೆ. ಈ ದಿನವನ್ನು ಕರ್ನಾಟಕ ರಚನೆಯ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯಲ್ಪಡಲಾಗುತ್ತದೆ. 1956 ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಗಿದ್ದು, ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಕೀರ್ತಿ ಗಳಿಸಿದ ಇತರೆ ವ್ಯಕ್ತಿಗಳಲ್ಲಿ ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕೆ ಶಿವರಾಮ ಕಾರಂತ್, ಎಎನ್ ಕೃಷ್ಣರಾವ್ ಮತ್ತು ಬಿಎಂ ಶ್ರೀಕಂಠಯ್ಯರವರು ಪ್ರಮುಖರಾಗಿದ್ದು, 1 ನವೆಂಬರ್ ರಾಜ್ಯದಾದ್ಯಂತ ಅತ್ಯಂತ ಸಂತೋಷ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ. ಕನ್ನಡವನ್ನು ನಾವು ಹೆಚ್ಚು ಬಳಕೆ ಮಾಡುವ ಮೂಲಕ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯಬೇಕು. ನಾವು ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲೇ ಮಾತನಾಡುತ್ತೇನೆ, ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕೂಡ ಕನ್ನಡವನ್ನೇ ಬಳಸುತ್ತೇನೆ, ಕನ್ನಡೇತರರಿಗೆ ಕನ್ನಡ ಕಲಿಸುತ್ತೇನೆ, ಕನ್ನಡ ನುಡಿ ಸಂಸ್ಕೃತಿ ಪರಂಪರೆ ಉಳಿಸಲು ಸದಾ ಬದ್ಧನಾಗಿರೋನು ಎಂದು ಈ ವೇಳೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರು, ಮಧು ಮಕ್ಕಳು, ಅಡುಗೆ ಸಿಬ್ಬಂದಿಗಳು ಕೂಡ ಉಪಸ್ಥಿತರಿದ್ದರು. ಆಂಧ್ರ ತೆಲುಗು ಮಾತಾಡುತ್ತೆ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳ್ನಾಡು, ಕೇರಳ, ಈಗೇನಾಯ್ತು ಹಿಂಗೆ 28 ರಾಜ್ಯವೂ ಮಾಡಿದರು. ಆದರೆ ಕರ್ನಾಟಕ ಏನಾಯ್ತು, ನಮ್ಮ ಕರ್ನಾಟಕ ಅಂತ ಬರಲಿಲ್ಲ. ಮೈಸೂರು ರಾಜ್ಯ ಆಯ್ತು ಯಾವಾಗ, 1956 ಗಣರಾಜ್ಯ ಮಾಡಿದ್ರಲ್ಲ, ಗಣ ಅಂದ್ರೆ ಆಯಾ ಮಾತಾಡೋ ಗುಂಪು ಮಾಡಿದರು. ಆವಾಗ ಮೈಸೂರು ಅಂತ ಆಯ್ತು, ಮೈಸೂರ್ಗೆ ಕೆಲವು ಜಿಲ್ಲೆಗಳು ಹಂಚ್ಕೊಂಡೋದು. ಒಟ್ಟು ನಂಬರ್ ಜಿಲ್ಲೆಗಳೆಷ್ಟು, ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳು. ಕೆಲವೊಂದು ಪ್ರತಿ ವರ್ಷ ಆಗಸ್ಟ್ 15 ಧ್ವಜಾರೋಹಣ ಆಗ್ತದೆ. ಅದಾದ್ಮೇಲೆ ಸೆಪ್ಟೆಂಬರ್ 17 ಧ್ವಜಾರೋಹಣ ಆಗ್ತದೆ. ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಮಾಡ್ತೀವಿ, ದಿನಾಚರಣೆ ಅಂಥೇಳಿ. ಸೆಪ್ಟೆಂಬರ್ 17 ಮೊನ್ನೆ ಮಾಡಿದ್ವಿ, ಮಾಡಿವಲ್ರಿ ನೆಂಪದಲ್ಲ, ಅವಾಗ ಮಾಡಿದ್ವಿ. ಯಾಕಪ್ಪ ಅಂದ್ರೆ ನಮ್ಮ ಭಾಗದ 6 ಈಗ 7 ಜಿಲ್ಲೆಗಳಾಗ್ಯಾವ. ಆ 7 ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ನಿಜಾಮನ ಒಂದು. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. ಧ್ವಜಾರೋಹಣ ಕಾರ್ಯಕ್ರಮ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.